ಪಿಕ್ಚರ್ ರಿಲೀಸ್ ಆಗೋವರೆಗೂ ಸೀಕ್ರೆಟ್ ಬಿಟ್ಕೊಡಲ್ಲ, ರಿಲೀಸ್ ಆದ್ಮೇಲೆ ನೋಡಿ ಅಂತ ಹೇಳ್ತೀರಿ. ಈ ರಾಜಕಾರಣದ ಪಿಕ್ಚರ್ನು ಕೂಡ ಹಂಗೆ ಹೇಳ್ತಾ ಇದ್ದೀರಿ ನಮಗೆ, ಸಿನಿಮಾ ಸಕ್ಸಸ್ ಆಗುತ್ತೆ ಹಂಗೆ ರಾಜಕಾರಣದ ಸಕ್ಸಸ್ ಆಗ್ತೀನಿ ನೋಡಿ ಅಂತ. ಸಕ್ಸಸ್ ಅನ್ನೋ ಪ್ರಶ್ನೆ ಅಲ್ಲ, ಈಗಾಗಲೇ ನಾನು ಹೇಳ್ದಂಗೆ ಉದ್ದೇಶ ಕರೆಕ್ಟಾಗಿದ್ದರೆ ಜನನೂ ನಮ್ಮನ್ನು ನಂಬ್ತಾರೆ. ನೋಡಿ, ನನಗೆಲ್ಲರೂ ಹೇಳ್ತಾರೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಓಡಾಡು, ಆಮೇಲೆ ನೀನು ಈ ಗಡ್ಡ ತೆಗೆದುಬಿಡು, ವಾಚ್ ತೆಗೆದಾಕು. ನಾನು ಹೇಳೋದು ಇಷ್ಟೇ ಅಪ್ಪ, ನಾನು ಆರ್ಟಿಸ್ಟ್ ಅಲ್ಲ, ಆಮೇಲೆ ನಾನು ಸ್ಟೇಜ್ ಡ್ರಾಮಾ ಇವನು ಅಲ್ಲ. ನಾನು ಬಂದಿರೋದು ಪ್ರಾಮಾಣಿಕವಾಗಿ ನಾನು ಏನು ಅಂತ ಜನಗಳಿಗೆ ತೋರಿಸಿ ಜನಗಳ ಕಾನ್ಫಿಡೆನ್ಸ್ಗೆಲ್ಲ. ಓಕೆ, ನಾನು ನಾಟಕ ಮಾಡ್ಕೊಂಡೋದ್ರೆ ಡೆಫಿನೆಟ್ಲಿ ನಾನು ಜನಗಳ ಜವಾಬ್ದಾರಿನೂ ನಿಭಾಯಿಸೋಕ್ಕಾಗಲ್ಲ, ನಾನು ತೊಗೊಂಡಿರೋ ಜವಾಬ್ದಾರಿನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದಿರೋದು ಜನಗಳ ಸೇವೆ ಮಾಡೋಕ್ಕೆ. ಜನಗಳ ಸೇವೆ ನಾವು ಹೆಂಗಿದ್ದೀವಿ ಹಂಗೆ ಬರಬೇಕು ಸರ್. ಜನಗಳ ಸೇವೆ ಮಾಡೋಕ್ಕೆ ನಾವು ಯಾಕೆ ಸರ್ ನಾಟಕ ಮಾಡಬೇಕು? ಹಾಕಿರೋ ಬಟ್ಟೆಯಲ್ಲಿ ನಾವು ಯಾಕೆ ಬದಲಾಯಿಸ್ಕೋಬೇಕು? ನಾನು ಹೇಳೋದಿಷ್ಟೇ, ಇಲ್ಲಿ ಇಲ್ಲಿ ಕರೆಕ್ಟಾಗಿದೆ, ನನ್ನ ಸಂಬಂಧ ಇಲ್ಲಿ ಮಾಡ್ತೀನಿ, ವ್ಯಾಪಾರ ಇಲ್ಲಿ ಮಾಡ್ತೀನಿ, ಹಂಗಿರ್ಬೇಕಾದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಪ್ರಾಮಾಣಿಕವಾಗಿದ್ದರೆ ಜನ ನಮ್ಮನ್ನು ನಂಬೇ ನಂಬ್ತಾರೆ. ಇವತ್ತೆಲ್ಲ ನಾಳೆ ನಂಬ್ತಾರೆ ಬಿಡಿ, ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು? ಇವತ್ತಿನ್ನೂ 35 ವರ್ಷ ಇದೇ ತಲೆಯಲ್ಲಿರಲಿ ಸರ್. 2008 ನಮ್ಮ ಅಭ್ಯರ್ಥಿ ನಮ್ಮ ಲೀಡ್ರು ಕೋಪೇನ್ ರೆಡ್ಡಿ ಸರ್ ಎಲೆಕ್ಷನ್ ನಿಂತಾಗ 50 ವರ್ಷ ಇದೇ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ಹಾಲಿ MLA ಅವ್ರು ನಿಂತಾಗ 35 ವರ್ಷ. ಫೈನಾನ್ಷಿಯಲಿನೂ ಅಷ್ಟೆ, ಅವರು ಅವತ್ತು ಇವತ್ತಿರೋ ಹಾಲಿ MLA ಫೈನಾನ್ಷಿಯಲ್ಲು ತುಂಬ ಕಡಿಮೆ ಇತ್ತು. ಕೋಪೇನ್ ರೆಡ್ಡಿ ಸರ್ಗೆ ಏನು ದುಡ್ಡಿಗೆ ಬರಾಯಿತು? ಅದೇ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಇವತ್ತು ನನಗೆ 35 ವರ್ಷ, ಅವ್ರಿಗೆ 50 ವರ್ಷ. ಅವತ್ತು ಕುಪ್ಪಣ್ಣ ಅವ್ರ ಹತ್ರ ಇರೋ ದುಡ್ಡು ಇವ್ರ ಹತ್ರ ಇದೆ, ಇವತ್ತು ಸತೀಶ್ ರೆಡ್ಡಿ ಅವ್ರ ಹತ್ರ ಇದು ದುಡ್ಡು ನಂದು, ಇವತ್ತು ಆ ಮಟ್ಟದಲ್ಲಿದೆ. ಬಟ್ 1 ರೂಪಾಯಿನೂ ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಸರ್. ನಂದು 1 ರೂಪಾಯಿ 10,000 ಬೆಲೆ, ಅವ್ರದ್ದು 10,000 1 ರೂಪಾಯಿ ಬೆಲೆ. ಯಾಕಂದರೆ ಇದು ನಂದು, ಅದು ಜನಗಳದು.